ನಾನು ಚಲುವರಾಯಸ್ವಾಮಿ ಬಗ್ಗೆ ಮಾತಾಡಿಲ್ಲ, ಬೆನ್ನಿಗೆ ಚೂರಿ ಹಾಕುವರ ಬಗ್ಗೆ ಮಾತನಾಡಿದ್ದೆ. ಉಡುಪಿಯಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಚಲುವರಾಯಸ್ವಾಮಿ ಅವ್ರ ಬಗ್ಗೆ ಮಾತನಾಡಿದ್ದಲ್ಲ, ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾರೆ, ಅವರ ಹೆಸರನ್ನ ನಾನು ಹೇಳಿಲ್ಲ, ಬೆನ್ನಿಗೆ ಚೂರಿ ಹಾಕುವರ ಬಗ್ಗೆ ಮಾತನಾಡಿದ್ದೆ ಅಂತ ಉಡುಪಿಯಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿರುವಂತದ್ದು. ಮಂಡ್ಯದ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ರು. ನಾನು ಚಲುವರಾಯಸ್ವಾಮಿ ಬಗ್ಗೆ ಅಂತೂ ಮಾತನಾಡೇ ಇಲ್ಲ, ಅವ್ರ ಹೆಸರೇನಾದ್ರೂ ಹೇಳಿದಿನಾ ಅನ್ನೋದ್ರ ಬಗ್ಗೆನೂ ಕೂಡ ಪ್ರಶ್ನೆ ಮಾಡುವಂತಿದೆ. ಚಲುವರಾಯಸ್ವಾಮಿ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ನಾನು ಹೇಳಿಲ್ಲ ಅಂತ ಉಡುಪಿಯಲ್ಲಿ ಸಿಎಂ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಚಲುವರಾಯಸ್ವಾಮಿ ಬಗ್ಗೆ ಮಾತಾಡಿಲ್ಲ, ನಾನು ಚಲುವರಾಯಸ್ವಾಮಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಹೆಸರನ್ನು ಕೂಡ ಹೇಳಿಲ್ಲ, ಚಲುವರಾಯಸ್ವಾಮಿ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ಹೇಳಿಲ್ಲ ಅಂತ ಉಡುಪಿಯಲ್ಲಿ ಮಾತನಾಡಿದ್ದಾರೆ ಸಿಎಂ ಕುಮಾರಸ್ವಾಮಿ. ಸರಿ, ಹಿಂದೆ ಕುಮಾರಸ್ವಾಮಿ ಅವರು ಇಲ್ಲಿ ಪ್ರಮುಖವಾಗಿ ಮಾತನಾಡಿದ್ರು, ಬೆನ್ನಿಗೆ ಚೂರಿ ಹಾಕುವವರನ್ನ ನಾನು ನಂಬೋದಿಲ್ಲ ಅಂತ ಈ ರೀತಿಯಾಗೆಲ್ಲ ಮಾತನಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಪರೋಕ್ಷವಾಗಿ ಚಲುವರಾಯಸ್ವಾಮಿ ಅವರಿಗೆ ಟಾಂಗ್ ಅನ್ನ ನೀಡಿದ್ರು ಅಂತಾನೆ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಉಡುಪಿಯಲ್ಲಿ ಕುಮಾರಸ್ವಾಮಿ ಅವರು ನಾನು ಚಲುವರಾಯಸ್ವಾಮಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೇ ಇಲ್ಲ, ಬೆನ್ನಿಗೆ ಚೂರಿ ಹಾಕುವವರ ಬಗ್ಗೆ ಹೇಳಿದ್ದೇನೆ ಅಂತ ಹೇಳಿದ್ದಾರೆ. ಬೈ ಎಲೆಕ್ಷನ್ ಅಲ್ಲಿ ನಾವೆಲ್ಲರೂ ಸಹ ಶಿವರಾಮೇಗೌಡನಿಗೆ ಮಾಡಿದಾಗ, ಬಟ್ ಮುಖ್ಯಮಂತ್ರಿ ಪ್ರವಾಸ ಟೈಮ್ನಲ್ಲಿ ನಮ್ಮ ಕಾಂಗ್ರೆಸ್ನ ಯಾರನೇ ಮುಖಂಡರನ್ನ ಅವರು ವೇದಿಕೆ ಆಹ್ವಾನ ಮಾಡಲಿಲ್ಲ. ಸೊ ಈ ಥರದ್ದೆಲ್ಲವೂ ನಡೆದ್ರೂ ನಾವು ಇದಾದ ಬೈ ಎಲೆಕ್ಷನ್ ಅಲ್ಲಿ ಗೆದ್ದ ಮೇಲೂ ಸಹ ನಮಗೇನು ಕೃತಜ್ಞತೆನ ಹೇಳಲೇ ಇಲ್ಲ. ಸೊ ಒಂದು ಟೀಕಾ ಕಾಲ್ ಮಾಡಲಿಲ್ಲ. ಅದಾದ್ಮೇಲೆ ಅವ್ರ ಮಗನ್ನ ಹಾಕ್ಬೇಕಾದ್ರೂ ಸಹ ಅವ್ರ ಮಗನ ಸಂದರ್ಭದಲ್ಲೂ ಸಹ ನಮ್ಮ ಹತ್ರ ಯಾರ ಹತ್ರನೂ ಮಾತಾಡಿಲ್ಲ. ನಮ್ಮ ಮಂಡ್ಯದಲ್ಲಿ ಸಭೆ ಮಾಡಿ ಅನೌನ್ಸ್ ಮಾಡೋನಾಗ್ಲೂ ನಮ್ಮನ್ನ ಯಾರನ್ನೂ ಕರೆದಿಲ್ಲ. ಮತ್ತೆ ಅದಾದ್ಮೇಲೆ ಬೆನ್ನು ಚೂರಿ ಹಾಕಿದ್ರಂತ ಯಾರು ಹಾಕಿದ್ರು ಗೊತ್ತಿಲ್ಲ ನನಗೆ. ಸೊ ಈಗ ನಾನು ಅದ್ರ ಬಗ್ಗೆ ಪ್ರಸ್ತಾಪ ಮಾಡುವಂತ ಸೂಕ್ತ ಸಮಯ ಅಲ್ಲ. ಸೊ ಬೆನ್ನು ಚೂರಿ ಹಾಕಿದ್ರು ಅವರೆಲ್ಲ ನಮಗೆ ಬೇಕಿಲ್ಲ, ನಮಗೆ ನಮ್ಮ ಆತ್ಮಾನಂದ ಇದ್ದಾರೆ, ನಮ್ಮ ಅಮರಾವತಿ ಚಂದ್ರಶೇಖರ್ ಸಾಕು, ಇವರೆಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಹೇಳದ್ಮೇಲೂ ನಾವು ಏಕೆ ಹಿಂಗ್ ಹೋಗಕ್ಕಾಗತ್ತೆ? ಮೊದಲ ಹಂತದ ಚುನಾವಣೆ ಟಾರ್ಗೆಟ್ ಮಾಡಿರುವಂತಹ ಪ್ರಧಾನಿ ಮೋದಿ ಬಂಗಾಳದ ಕೋಚ್ ಬಿಹಾರದಲ್ಲಿ ಚುನಾವಣಾ ಪ್ರಚಾರವನ್ನ ಮಾಡಿದ್ರು. ಭಾಷಣದ ಉದ್ದಕ್ಕೂ ಕೂಡ ಮಮತಾ ವಿರುದ್ಧ ಹರಿಹಾಯ್ದ ಪ್ರಧಾನಿ ಮೋದಿ ಮಮತಾ ಅಭಿವೃದ್ಧಿಯ ವೇಗಕ್ಕೆ ತಡೆಯೊಡ್ಡುವ ಸ್ಪೀಡ್ ಬ್ರೇಕರ್ ಎಂದು ಟೀಕೆ ಮಾಡಿದ್ರು. ಇನ್ನು ಮೋದಿ ರ್ಯಾಲಿಗೆ ಭಾರಿ ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ರು.